ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಶನನ್ನು ಕೊಡುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗಾದರೆ ಇವತ್ತು ಶುಂಠಿ ಹಾಕೋ ಕೊನೆ ದಿನ. 3-4 ಡೇಸ್ ಆಯಿತು ಮಳೆಯಿಂದಾಗಿ, ತುಂಬ ಗ್ಯಾಪ್ ಆಗಿ ಶುಂಠಿನ ಹಾಕಿದ್ವಿ. ಒಂದು 15 ಡೇಸೇ ಆಯಿತು ಅನಿಸುತ್ತೆ ಶುಂಠಿ ಹಾಕೋದಕ್ಕೆ ಶುರು ಮಾಡಿ. ಈಗ ಆಲ್ಮೋಸ್ಟ್ ಶುಂಠಿ ಕೆಲಸ ಮುಗಿತಾ ಬಂದಿದೆ. ಶುಂಠಿಯೆಲ್ಲ ಹಾಕಿ ಮೇಲೆ ಸಿಪ್ಪೆನ ಮುಚ್ತಾ ಇದ್ದರು. ಇನ್ನೊಂದು ಕಡೆ ಶುಂಠಿ ಹಾಕೋದು ಬಾಕಿ ಇತ್ತು, ಅಲ್ಲಿಗೂ ಕೂಡ ಇವತ್ತು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಶುಂಠಿ ಕೆಲಸ ಮುಗಿಸ್ಲೇಬೇಕು ಅಂತನ್ಬಿಟ್ಟು ಶುಂಠಿ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀವಿ. ಇದು 3ನೇ ವ್ಲಾಗ್ ಅನಿಸುತ್ತೆ ಶುಂಠಿ ಕೆಲಸ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಯಾರಿಗೆಲ್ಲ ಕೃಷಿ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮರೆತೇ ಕಾಮೆಂಟ್ ಮಾಡಿ. ನಾವು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ಏನೇ ಮಾಡಿದ್ರೂ ಕೃಷಿ ಕೆಲಸ ಅಂತಕ್ಕಂಥದ್ದು ಒಂದು ಖುಷಿ ಕೊಡ್ತಕ್ಕಂತಹ ವಿಷಯ. ಕೆಲವ್ರಿಗೆ ಅದೇ ಜೀವನಾಡಿ ಆಗಿರುತ್ತೆ. ನಮ್ಮ ಮನೆಯಲ್ಲೂ ಕೂಡ ನನ್ನ ಹಸ್ಬೆಂಡ್ಗೆ ಕೃಷಿನಲ್ಲಿ ಇಂಟ್ರೆಸ್ಟ್ ಅಂತ ಹೇಳ್ತಾನೆ ಇರ್ತೀನಿ ಪ್ರತಿ ವ್ಲಾಗ್ನಲ್ಲೂ. ಹಾಗಾಗಿ ನಾವು ಈ ಸರಿ ಪ್ರತಿ ಸಾರಿ ಶುಂಠಿನ ಹಾಕಿಸ್ತೀವಿ, ಶುಂಠಿ, ಆಲೂಗೆಡ್ಡೆ ಎಲ್ಲವನ್ನ ಹಾಕಿಸ್ತೀವಿ. ಆದರೆ ಈ ಸಾರಿ ಶುಂಠಿನ ಹಾಕಿಸ್ತಾ ಇರೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಬೇಕು. ಹಾಗೆಯೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಮರೆದೇ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇಷ್ಟೊಂದು ಜನ ಬಂದಿದ್ದರು, ಇವ್ರಗಳಿಗೆಲ್ಲ ಊಟ ಕೂಡ ಕೊಡಬೇಕು. ಕೆಲವ್ರಿಗೆ ಊಟನ ಕೇಳಲ್ಲ, ಅವರೇ ತೊಗೊಂಡು ಬರ್ತಾರೆ. ಇನ್ನು ಕೆಲವರು ಊಟನ ಕೊಡಿ ಅಂತ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಿಸ್ಬೇಕಂತಂದರೆ ಈ ಥರ ಅಡುಗೆ ಊಟ ಎಲ್ಲವನ್ನ ಕೂಡ ಕೊಡಬೇಕಾಗತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಯಾರೂ ಬರಲ್ಲ. ಹಿಂದೆ ಇತ್ತು, ಬರ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ಅನಿವಾರ್ಯ ಇರ್ತಾ ಇತ್ತು. ಬಟ್ ಇವಾಗ ಯಾರೂ ಕೆಲಸಕ್ಕೆ ಬರಲ್ಲ ಹೆಚ್ಚಾಗಿ. ಹಾಗಾಗಿ ಕೆಲವೊಂದು ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಕೆಲಸಕ್ಕೆ ಬಂದಿದ್ರು ಅವ್ರಿಗೆಲ್ಲ ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೆ ಅಂತಂದರೆ ಬಿಸಿಬೇಳೆಭಾತನ್ನು ಮಾಡಿದ್ದೆ. ನಾವಿಲ್ಲಿಂದ ಅರ್ಕಲ್ಗೂಡಿಂದ ಊರಿಗೆ ಹೋಗಿ ಶುಂಠಿ ಕೆಲಸ ಮಾಡಿಸ್ಬೇಕಾಗಿತ್ತು. ನೋಡಿ, ಬಿಸಿಬೇಳೆಭಾತ್ ನಾನು ಇಲ್ಲೇ ಮಾಡಿಕೊಂಡು ತೊಗೊಂಡು ಹೋಗಿದ್ದೆ. ನೋಡ್ತಾ ಇರ್ಬೋದು ಬಿಸಿಬೇಳೆಭಾತ್ ನಾನು ಹೇಗೆ ಮಾಡ್ತೀನಿ, ಈಸಿಯಾಗಿ, ಟೇಸ್ಟಿಯಾಗಿ ಅನ್ನೋದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನೋಡ್ತಾ ಇರ್ಬೋದು, ನಾನು ವಿಡಿಯೋ ರೆಕಾರ್ಡನ್ನು ಮೊದಲು ಮಾಡಲಿಲ್ಲ, ಹಾಗಾಗಿ ಇಲ್ಲಿಂದ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೇಳೆ ಹಾಗೆ ಅಕ್ಕಿನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ, ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್, ಹಾಗೆ ನೂಕೋಲು, ಆಲೂಗಡ್ಡೆ, ಇಷ್ಟು ತರಕಾರಿನ ತೊಗೊಂಡಿದ್ದೀನಿ. ಬಿಸಿಬೇಳೆಭಾತ್ಗೆ ತರಕಾರಿ ತುಂಬಾ ರುಚಿ ಕೊಡುತ್ತೆ. ಹಾಗೆ ಒಂದು ಇಕ್ಕಲು ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊನ ಹೆಚ್ಚಿ ಇದಕ್ಕೆ ಹಾಕಿದ್ದೀನಿ. ಹಾಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದ್ರಿಂದ ಎಲ್ಲವೂ ಕೂಡ ಉಪ್ಪನ್ನು ಎಳ್ಕೊಂಡು ಚೆನ್ನಾಗಿ ಬೇಯುತ್ತೆ. ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು, ತುಂಬಾ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಬೇಡಿ. ಓಪನಾಗಿ ಬೇಯಿಸ್ಕೊಂಡ್ರೂ ಆಗುತ್ತೆ, ಬಟ್ ಚಿಕ್ಕ ಕುಕ್ಕರಲ್ಲಿ ನಾನು 1 ವಿಜಿಲನ್ನು ಕೂಡ ಬರ್ಸೋದಿಲ್ಲ. 1 ವಿಜಿಲ್ ಬಂದರೆ ಅದೇ ಸಾಕಾಗುತ್ತೆ. ಆಮೇಲೆ ಪ್ರೆಷರನ್ನು ನಾನೇ ತೆಗೆದುಬಿಡ್ತೀನಿ, ವೆಯ್ಟನ್ನು ಮೇಲೆ ಎತ್ತಿಬಿಟ್ಟು. 1-2 ವಿಜಿಲ್ ಬರ್ಸ್ಕೊಳ್ಳೋವರೆಗೂ ವೆಯ್ಟ್ ಮಾಡಬಹುದು, ಬಟ್ ಒಂದೇ ಸಾಕು ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನಾನು 1 ವಿಜಿಲ್ ಹೊಡೆಸ್ಕೊಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ಮೋಸ್ಟ್ ಅದು ಬೆಂದಿದೆ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ, ನಾನು ಅರಿಶಿನ ಹೇಳೋದು ಮರೆತುಬಿಟ್ಟೆ. ನೋಡ್ತಾ ಇರ್ಬೋದು ತುಂಬ ಸ್ಮ್ಯಾಶ್ ಆಗಿಲ್ಲ, ಅನ್ನ ಹಾಗೇ ಇದೆ, ಹಾಗೇ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳಿಗಂತೂ ಬಿಸಿಬೇಳೆಭಾತ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬಿಸಿಬೇಳೆಭಾತ್ ಮಾಡ್ತಾನೆ ಇರ್ತೀನಿ, ಬಟ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಈ ಕಡೆ ಒಗ್ಗರಣೆಗೆ ನಾನು ಬಾಣಲೆನ ಇಟ್ಕೊಂಡಿದ್ದೀನಿ, ಪಾತ್ರೆ ಕೂಡ ಆಗುತ್ತೆ, ಬಟ್ ಬಾಣಲಿನಲ್ಲಿ ಕರೆಕ್ಟ್ ಆಗುತ್ತೆ ನನ್ನ ಒಂದು ಮೆಷರ್ಮೆಂಟ್. ಹಾಗಾಗಿ ನಾನು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಬಿಸಿಬೇಳೆಭಾತ್. ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಆಮೇಲೆ ತುಪ್ಪನ ಹಾಕ್ತೀನಿ. ಇವಾಗ ಇದಕ್ಕೆ ನಾನು ಎಣ್ಣೆ ಬಿಸಿಯಾದ ತಕ್ಷಣ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರಂತೂ ಬಿಸಿಬೇಳೆಭಾತ್ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ. ಇವಾಗ ಸ್ವಲ್ಪ ಕಡಲೆ ಬೀಜನ ನಾವು ಫ್ರೈ ಮಾಡ್ಕೊಂಬಿಡೋಣ. ಕೆಲವರು ಕಡಲೆ ಬೀಜನ ಬೇಯೋದಕ್ಕೂ ಹಾಕ್ಕೊಳ್ತಾರೆ, ಬಟ್ ನಾನು ಅಷ್ಟಾಗಿ ಕಡಲೆ ಬೀಜನ ಬೇಯೋದಕ್ಕೆ ಹಾಕ್ಕೊಳ್ಳೋದಿಲ್ಲ, ಮಗು ಇರುತ್ತೆ, ನುಂಗ್ಬಿಟ್ರೆ ಕಷ್ಟ ಅಂತಂದ್ಬಿಟ್ಟು. ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತೀನಿ. ಬೇಕು ಅನ್ನೋರು
ಮೇಲೆ ಹಾಕ್ಕೊಂಡು ತಿನ್ಬೋದು ಅನ್ನೋ ಉದ್ದೇಶದಿಂದ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹಾಗೆಯೇ 1 ಇಕ್ಲು ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹಾಗೆಯೇ ಈರುಳ್ಳಿ, ಇದು ಬ್ಯಾಡಗಿ ಮೆಣಸು ಕಲರ್ಗೆ, ಹಾಗೆ ಇದು ಖಾರ ಮೆಣಸು, ಎರಡನ್ನೂ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಎರಡನ್ನು ಉದ್ದದ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, 1 ನಿಂಬೆ ಗಾತ್ರದ ಹುಣಸೆ ಹಣ್ಣು, ಹಾಗೆ ಬಿಸಿಬೇಳೆಬಾತ್. ಖಾರ ಬೇಕು ಅಂತಂದರೆ ಸ್ವಲ್ಪ ಖಾರ ಹತ್ಬಿಡಿ. ಹಾಗೆಯೇ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು, ಬಿಸಿಬೇಳೆಬಾತ್ ಟೇಸ್ಟಿಯಾಗಿ ರೆಡಿಯಾಗತ್ತೆ. ಇವಾಗ ಕಡಲೆಬೀಜ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಆದಷ್ಟು ಕಡಲೆಬೀಜ, ಕಡಲೆಬೇಳೆ ಎಲ್ಲ ಫ್ರೈ ಮಾಡೋವಾಗ ಮೀಡಿಯಮ್ ಫ್ಲೇಮ್ಗಿಂತ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಬಟ್ ತುಂಬ ಕ್ರಿಸ್ಪಿಯಾಗಿ ಬೇಯುತ್ತೆ. ನಾನು ಅದೇ ರೀತಿ ಫ್ರೈ ಮಾಡ್ಕೊಳ್ಳೋದು. ಚಿತ್ರಾನ್ನ, ಪುಳಿಯೋಗರೆಗೆಲ್ಲ ನೋಡ್ತಾ ಇರ್ಬೋದು. ಇವಾಗ ಒಂದು ಬಟ್ಲಾಗೆ ಇದನ್ನು ಎತ್ಕೊಂಬಿಡೋಣ, ಇದನ್ನು ತೆಗೆದಿಟ್ಕೊಂಬಿಟ್ಟು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಬಿಸಿಬೇಳೆಬಾತ್ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾಯಿರ್ತಾರೆ, ಬಟ್ ಒಬ್ಬೊಬ್ಬರ ರೀತಿ ಒಂದೊಂದು ರೀತಿ ಇರುತ್ತೆ ಮಾಡೋವಂತಹ ವಿಧಾನ. ಹಾಗಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಎಣ್ಣೆನಲ್ಲಿ ಉದುರಿಸ್ದೆ, ಹಾಗೆಯೇ ನೆಕ್ಸ್ಟ್ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಚೆನ್ನಾಗಿ ಸಿಡಿಲಿ ಸಾಸಿವೆ. ಸಾಸಿವೆ ಸಿಡಿದ ನಂತರದಲ್ಲಿ ನಾವಿವಾಗ ಆವಾಗಲೇ ತೆಗೆದಿಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು ಎಕ್ಸ್ಟ್ರಾ ಟೇಸ್ಟನ್ನೇ ಕೊಡುತ್ತೆ ಬಿಸಿಬೇಳೆಬಾತ್ಗೆ. ಅದೊಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನಿವಾಗ ಫ್ಲೇಮನ್ನು ಜಾಸ್ತಿ ಮಾಡಿದೆ, ಯಾಕಂತಂದರೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೆ. ಹಾಗಾಗಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋಷ್ಟರಲ್ಲಿ ಈರುಳ್ಳಿ, ಹಾಗೆಯೇ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪೆಲ್ಲ ತೆಗೆದಿಟ್ಕೊಂಡಿರ್ತೀವಿ. ಫಸ್ಟಿಗೆ ಈರುಳ್ಳಿನ ಹಾಕ್ಕೊಳ್ಳಿ, ಯಾಕಂತಂದರೆ ಡೈರೆಕ್ಟ್ ಎಣ್ಣೆಗೆ ಮೆಣಸಿನ್ಕಾಯಿ ಹಾಕಿದರೆ ಮೆಣಸಿನ್ಕಾಯಿ ಕೆಂಪಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ನಂತರ ನೀವು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ತೊಗೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಬಹುದು. ಈಗ ಈರುಳ್ಳಿ ಕಲರ್ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊತೀನಿ. ಯಾಕಂತಂದರೆ ನಾನು ತರಕಾರಿ ಕೂಡ ಉಪ್ಪನ್ನು ಹಾಕಿರೋದ್ರಿಂದ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪಂತೂ ಮಿಸ್ ಮಾಡಲೇಬೇಡಿ, ಬಿಸಿಬೇಳೆಬಾತ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇವಾಗ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೋನೂ ಅಷ್ಟೇ, ಈರುಳ್ಳಿ ಜೊತೆ ಬ್ಲೆಂಡ್ ಆಗೋವರೆಗೂ ಚೆನ್ನಾಗಿ ಸ್ಮ್ಯಾಷ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಇಲ್ಲ ಅಂತಂದರೆ ಟೊಮ್ಯಾಟೊ ಹಾಗೆಯೇ ಉಳಿದ್ಬಿಡುತ್ತೆ ಗಟ್ಟಿಯಾಗಿ. ಹಾಗಾಗಿ ನಾನು ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಆಲ್ಮೋಸ್ಟ್ ಬೇಗ ಸ್ಮ್ಯಾಶ್ ಆಗುತ್ತೆ. ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ, ಟೊಮ್ಯಾಟೊ ಕೂಡ ಆಲ್ಮೋಸ್ಟ್ ಸ್ಮ್ಯಾಶ್ ಆಗುತ್ತೆ. ಹಾಗಾಗಿ ನಾನು ಹೀಗೆ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗೆಲ್ಲವೂ ಕೂಡ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾವಿದಕ್ಕೆ ನಾವೇನು ತೊಗೊಂಡಿರ್ತೀವಿ, ಬಿಸಿಬೇಳೆಬಾತ್ ಪೌಡರ್, ಹಾಗೆಯೇ ಖಾರದ ಪುಡಿ, ಹಾಗೆ ನಿಂಬೆಹಣ್ಣು, ಇದನ್ನೆಲ್ಲ ಒಂದೊಂದಾಗೆ ಆ್ಯಡ್ ಮಾಡ್ತಾ ಹೋಗೋಣ. ನೋಡ್ತಾ ಇರ್ಬೋದು ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮಕ್ಕಳಿರೋದ್ರಿಂದ ನಾನು ಮಗು ಇರೋದ್ರಿಂದ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಇವಾಗ ಬಿಸಿಬೇಳೆಬಾತ್ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟೀಲಿ ನೀವು ಮಾಡ್ತಾ ಇದ್ದೀರೋ ಅಷ್ಟು ಕ್ವಾಂಟಿಟಿಗೆ ತಕ್ಕನ ಹಾಗೆ ನೀವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಬೇಕಾಗತ್ತೆ. ಹಾಗಾಗಿ ನಾನು ಕಮ್ಮಿ ಮಾಡ್ತಾ ಇರೋದ್ರಿಂದ ಅಷ್ಟು ಸಾಕಾಗಬಹುದು ಅಂತ ಇನ್ನೂ ಸ್ವಲ್ಪ ಬಿಸಿಬೇಳೆಬಾತ್ ಪೌಡರನ್ನು ಹಾಕಿದೆ, ಸಾಕಾಗತ್ತೆ. ಎಷ್ಟು ಖಾರ ಬೇಕು ಅಂತಂದವರು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನಾನು ನಿಂಬೆಹಣ್ಣನ್ನು ಆವಾಗಲೇ ನೀರಿಗೆ ಹಾಕಿ ನೆನೆಯೋದಕ್ಕಿಟ್ಟಿದೆ, ಅದು ಚೆನ್ನಾಗಿ ಉಳಿಬಿಟ್ಟಿತ್ತು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇನ್ನೇನು ಆಲ್ಮೋಸ್ಟ್ ಬಿಸಿಬೇಳೆಬಾತ್ ರೆಡಿ ಆಯಿತು. ಬೆಲ್ಲ ಆಪ್ಷನಲ್, ಬೆಲ್ಲ ಬೇಕನ್ನೋರು ಬೆಲ್ಲ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತೀನಿ ಅಡುಗೆಗಳಿಗೆ, ಬೆಲ್ಲ ಹಾಗೆ ಹುಣಸೆ ಹಣ್ಣನ್ನು, ಹಾಗಾಗಿ ಬೆಲ್ಲನ ನಾನು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಬಿಸಿಬೇಳೆಬಾತಿಗೆ. ಇನ್ನೇನು ಆಲ್ಮೋಸ್ಟ್ ಇದು ರೆಡಿ ಆಯಿತು. ಇವಾಗ ನಾವು ಬೇಯಿಸ್ಕೊಂಡಿರೋ ತರಕಾರಿ, ಬೇಳೆ, ಅಕ್ಕಿ ಎಲ್ಲವನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು 1 ನಿಮಿಷದಲ್ಲಿ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು ಬಿಸಿಬೇಳೆಬಾತ್. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಬಿಸಿಬೇಳೆಬಾತನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು,
ಪ್ಲೀಸ್ ಲೈಕನ್ನು ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಶನ್ ಆಗುತ್ತೆ ಅಂತ ಪದೇ ಪದೇ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ದಯವಿಟ್ಟು ವೀಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ಕಡೆ ಬಿಸಿಬೇಳೆಬಾತ್ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಇನ್ನೇನು, ಆಲ್ಮೋಸ್ಟ್ 99% ಬಿಸಿಬೇಳೆಬಾತ್ ರೆಡಿಯಾಗಿದೆ. ಇದಕ್ಕೆ ಮೇಲೆ ಬೇಕು ಅಂದರೆ ಇವಾಗ ತುಪ್ಪ ಹಾಕ್ಕೊಬಹುದು, ಇಲ್ಲ ಅಂತಂದರೆ ನೀವು ಬಡಿಸಿದ ಮೇಲೆ ತಟ್ಟೆಗೆ ತುಪ್ಪ ಹಾಕ್ಕೊಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಬೂಂದಿ ಖಾರ ಏನು ಹೇಳ್ತೀವಿ, ರೌಂಡ್ ಉಂಡೆ ಖಾರ, ಅದನ್ನು ಹಾಕ್ಕೊಂಡು ತಿಂದ್ರಂತೂ ಬಿಸಿಬೇಳೆಬಾತ್ ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಬಿಸಿಬೇಳೆಬಾತ್ ಇಷ್ಟ ಅದನ್ನು ಕೂಡ ಕಾಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನನ್ನ ಮೇಲೆ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಅಂತೂ ಬಿಸಿಬೇಳೆಬಾತ್ಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಮಗಳ ಫೇವ್ರೆಟ್ ಬ್ರೇಕ್ಫಾಸ್ಟ್ ಬಿಸಿಬೇಳೆಬಾತ್, ಕೇಳ್ತಾನೆ ಇರ್ತಾಳೆ, ಹಾಗಾಗಿ ಬಿಸಿಬೇಳೆಬಾತನ್ನು ಮಾಡಿದೆ. ಮಧ್ಯಾಹ್ನಕ್ಕೆ ಅವ್ರಿಗೆಲ್ರಿಗೂ ಅಡುಗೆ ಮಾಡಬೇಕಾಗಿತ್ತು, ಹಾಗಾಗಿ ಅಡುಗೆ ಕೆಲಸ ಶುರು ಮಾಡಿದ್ದೀನಿ. ಬನ್ನಿ, ಅಡುಗೆ ಕೆಲಸ ಏನೇನೆಲ್ಲ ಆಗ್ತಾಯಿದೆ. ಅಡುಗೆನ ನಾನು ಬಂದು ಊರಲ್ಲೇ ಮಾಡಿದೆ ಅತ್ತೆ ಮನೆಯಲ್ಲಿ, ಯಾಕಂತಂದರೆ ಅಲ್ಲಿಂದ ಎಲ್ಲ ತೊಗೊಂಡು ಬರೋದು ಹಿಂಸೆ ಅನಿಸುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಅಲ್ಲಿಂದನೇ ಮಾಡ್ಕೊಡ್ತೀನಿ, ಬಟ್ ಕೆಲವೊಂದು ಸಾರಿ ಇಲ್ಲೇ ಬಂದು ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು ಮುದ್ದೆಗಿಟ್ಟಿದ್ದೆ, ಇನ್ನೇನು ಆಲ್ಮೋಸ್ಟ್ ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು, ಅನ್ನ ಕೂಡ ಆಗಿತ್ತು. ಸಾಂಬಾರು ಇವತ್ತು ಮೊಳಕೆ ಏನು ಹುರುಳಿ ಬೇಳೆ, ಹಾಗೆಯೇ ಮೂಲಂಗಿ, ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಸಾಂಬಾರನ್ನು ಮಾಡಿದ್ದೆ, ಆಲೂಗಡ್ಡೆ ಸಾಂಬಾರು. ನೋಡ್ತಾ ಇರ್ಬೋದು ಸಾಂಬಾರು ಕೂಡ ರೆಡಿಯಾಗಿದೆ. 20-25 ಮೆಂಬರ್ಸ್ ಅಂತಂದರೆ ಜಾಸ್ತಿನೇ ಮಾಡಬೇಕು, ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ನೋಡ್ತಾ ಇರ್ಬೋದು ಸಾಂಬಾರು ಕೂಡ ರೆಡಿಯಾಗಿದೆ, ಹಾಗೆ ಮುದ್ದೆ ಕೂಡ ಇಟ್ಟಿದ್ದೆ. ಇವಾಗ ಅನ್ನ ಕೂಡ ಆಗಿತ್ತು, ಇನ್ನೇನು ಆಲ್ಮೋಸ್ಟ್ ಟೈಮ್ 12 ಗಂಟೆ ಆಗಿತ್ತು ಅನಿಸುತ್ತೆ, ಸ್ವಲ್ಪ ಅಡುಗೆ ಬೇಗನೆ ಆಗಿತ್ತು. ಅನ್ನ ಕೂಡ ರೆಡಿಯಾಗಿದೆ. ಇವಾಗ ಮುದ್ದೆ ಎಲ್ಲ ಮಾಡಿ ತೊಗೊಂಡು ಹಸ್ಬೆಂಡ್ ಬರ್ತಾರೆ, ಹಾಗೆ ತೊಗೊಂಡು ಹೋಗಿ ಅವ್ರಿಗೆಲ್ಲ ಊಟನ ಬಡಿಸ್ಬಿಟ್ಟು ಬರಬೇಕು ವಾಪಸ್. ಇಲ್ಲಾಂದರೆ ಅವರೇ ಬಡಿಸ್ಕೊಂಡು ಊಟ ಮಾಡ್ತಾರೆ, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದರು ಕೆಲಸಕ್ಕೆ. ಶುಂಠಿ ಹಾಕೋದಕ್ಕೆ ಮಕ್ಕಳು ಸಖತ್ ಹೆಲ್ಪ್ ಮಾಡ್ತಾರೆ. ಅದು ಯಾವುದೇ ಕೆಲಸ ಇರ್ಬೋದು, ಶುಂಠಿ ಕೆಲಸ ಅಂತಲ್ಲ, ಎಲ್ಲ ಕೆಲಸಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಶುಂಠಿ ಹೊಲ, ಶುಂಠಿನ ಹಾಕಾಗಿದೆ, ಬಟ್ ಅದ್ರ ಮೇಲೆ ಸಿಪ್ಪೆನ ಮುಚ್ಚಬೇಕು, ಇನ್ನು ಮುಚ್ಚಿಲ್ಲ. ಊಟ ಮಾಡಿಬಿಟ್ಟು ಮುಚ್ಚಿ ಅಂತ ಅಂದ್ಬಿಟ್ಟು ಹೇಳಿದ್ವಿ, ಹಾಗಾಗಿ ಊಟ ಮಾಡಿಬಿಟ್ಟು ಮುಚ್ಚುತ್ತೀವಿ ಅಂತಂದರು. ಬಟ್ ಅವರಿಗೆ ಮಜ್ಜಿಗೆ, ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಕೂಡ ತೊಗೊಂಡು ಬಂದಿದ್ವಿ. ಬಿಂದಿಗೆನಲ್ಲಿ ನೀರನ್ನು ಹಿಡ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಇವಾಗ ಅವ್ರಿಗೆಲ್ಲ ಊಟನ ಬಡಿಸಿದ್ದಾಯಿತು, ಇನ್ನೇನು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಹಸ್ಬೆಂಡ್ ಬಂದರು ಅಷ್ಟರಲ್ಲಿ, ಅವ್ರಿಗೆಲ್ಲ ಹೇಳಿಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮನೆ ಹತ್ರ ಸ್ವಲ್ಪ ಅಡಿಕೆ ಪ್ಯಾಕ್ ಮಾಡಿಸೋದಿದೆ ಅಂತ ಹೇಳಿಬಿಟ್ಟು ನಾವು ಹೊರಡೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಕೆಲಸನ ಶುರು ಮಾಡಿದರು, ಏನು ಹುಲ್ಲನ್ನು ಮುಚ್ಚೋದಕ್ಕೆ. ಹಾಗಾಗಿ ನೋಡ್ತಾ ಇರ್ಬೋದು ಇವರೆಲ್ಲರೂ ಪಕ್ಕದ ಊರವರು ಬಂದಿದ್ದರು ಕೆಲಸಕ್ಕೆ, ಶುಂಠಿ ಕೆಲಸಕ್ಕೆ, ಯಾವುದೇ ಕೆಲಸಕ್ಕೆ ಹೇಳಿದ್ರು ಬರ್ತಾರೆ, ಹಾಗಾಗಿ ಅವ್ರಿಗೇ ಹೇಳ್ತೀವಿ. ನೋಡ್ತಾ ಇರ್ಬೋದು ಇವಾಗ ಅದಕ್ಕೆ ಸ್ವಲ್ಪ ಸಿಪ್ಪೆನ ಮುಚ್ಚಿಸ್ಬೇಕು, ಕಬ್ಬಿನ ಸಿಪ್ಪೆ ಅಥವಾ ಹುಲ್ಲು, ಜೋಳದ ಕಡ್ಡಿ ಎಲ್ಲವನ್ನು ಮುಚ್ಚುತ್ತಾರೆ. ನಾವು ಕಬ್ಬಿನ ಸಿಪ್ಪೆನ ಮುಚ್ಚೋಣ ಅಂತಂದ್ಬಿಟ್ಟು ಮುಚ್ಚಿಸ್ತಾ ಇದ್ವಿ. ನೋಡ್ತಾ ಇರ್ಬೋದು ಮಕ್ಕಳಂತೂ ಎಕ್ಸಾಮ್ ಮುಗ್ದಿದ್ದೇ ಮುಗ್ದಿದ್ದು ಫುಲ್ ಫ್ರೀ ಆಗಿಬಿಟ್ಟಿದ್ದಾರೆ. ಮೊಬೈಲ್ ಮೊಬೈಲ್ ಮೊಬೈಲ್, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು ಮೊಬೈಲ್ ಯೂಸ್ ಮಾಡೋದು. ಏನು ಮಾಡೋಕ್ಕಾಗಲ್ಲ, ಇವಾಗಿನ ಜನ್ರೇಷನ್ನೇ ಹಾಗೆ ಆಗಿಬಿಟ್ಟಿದೆ. ಊಟ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ರು, ಬೇಗ ಸ್ವಲ್ಪ ಮಳೆ ಬರೋ ಆಗಿದೆ, ಕೆಲಸ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ರು ಹಸ್ಬೆಂಡ್. ಹಾಗಾಗಿ ಅವರೆಲ್ಲರೂ ಎದ್ದೋಗೋದಕ್ಕೆ ಇವಾಗ ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. We'll be right back.
ನಾನು ಅವಾಗಲೇ ಮನೆ ಹತ್ರ ಬಂದಿದ್ದೆ, ಬಟ್ ಇವರೆಲ್ಲ ಅಲ್ಲಿ ಶುಂಠಿ ಕೆಲಸನ ಮುಗಿಸಿ ಇವಾಗ ಮನೆ ಹತ್ರ ಬಂದರು. ಹಾಗಾಗಿ ಇಲ್ಲಿ ಮಣ್ಣು ರೆಡಿಯಾಗಿದ್ದರಿಂದ ಸ್ವಲ್ಪ ಪ್ಯಾಕೆಟನ್ನು ಮಾಡಿಸ್ಬಿಡೋಣ, ಏನು ಮಳೆ ಬಂದರೆ ಸರಿಯಾಗಲ್ಲ ಅಂತಂದ್ಬಿಟ್ಟು ಅಡಿಕೆ ಪ್ಯಾಕೆಟನ್ನು ಮಾಡಿಸ್ತಾ ಇದ್ವಿ. ನಾನು ಆಲ್ರೆಡಿ ಅವತ್ತೇ ತೋರಿಸಿದ್ದೆ ಹೇಗೆ ಮಾಡ್ತೀವಿ ಅಂತಂದ್ಬಿಟ್ಟು, ನೋಡ್ತಾ ಇರ್ಬೋದು ಇದು ಸ್ವಲ್ಪ ಪ್ಯಾಕೆಟ್ ಅದಕ್ಕಿಂತ ದೊಡ್ಡದಾಗಿದೆ, ಸ್ವಲ್ಪ ದಿನ ಇಡಬಹುದಲ್ವಾ, ಲೇಟ್ ಆದ್ರೂ 1-2 ತಿಂಗಳು ಜಾಸ್ತಿ ಇಟ್ಕೊಬಹುದು ಈ ದೊಡ್ಡ ಪ್ಯಾಕೆಟ್ಗಳಾದರೆ. ಬಟ್ ಮೀಡಿಯಮ್ ಸೈಜ್ ಪ್ಯಾಕೆಟ್ಗಳಾದರೆ 1-1.5 ವರ್ಷಕ್ಕೆ ಅದನ್ನು ನೆಟ್ಬಿಡ್ಬೇಕು. ಹಾಗಾಗಿ ಸ್ವಲ್ಪ ದೊಡ್ಡ ಪ್ಯಾಕೆಟನ್ನು ಮಾಡಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹೇಗೆ ಪ್ಯಾಕೆಟನ್ನು ಮಾಡ್ತಾ ಇದ್ದಾರೆ ಅಂತ. ಮಣ್ಣನ್ನು ಹಿಂದಿನ ದಿನಾನೇ ಎಲ್ಲ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ರು, ಅದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬೇಕಂದರೆ ಐ ಕಾರ್ಡನ್ನು ಹಾಕ್ತೀನಿ, ಇಂಟ್ರೆಸ್ಟ್ ಇರೋರು ನೋಡಬಹುದು. ನೀವು ಈ ಅಡಿಕೆ ಗಿಡ ಪ್ಯಾಕೆಟನ್ನು ಹೇಗೆ ಮಾಡಿಸ್ತಾ ಇದ್ದೀವಿ ಅಂತ ನೀವು ಮಣ್ಣನ್ನು ಪ್ಯಾಕ್ ಮಾಡೋದನ್ನು ನೋಡಿದ್ದೀರಿ. ಬಟ್ ಅಡಿಕೆ ಗೋಟನ್ನು ಹೇಗೆ ಅಂತಂದರೆ, ಈ ರೀತಿ ಗೋಣಿ ಚೀಲದಲ್ಲಿ ಅಡಿಕೆ ಕಾಯನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಪ್ರತಿದಿನ ನೀರನ್ನು ಹಾಕ್ತಾ ಹೋಗಬೇಕಾಗತ್ತೆ. 1.5-2 ತಿಂಗಳಿಂದ 2.5 ತಿಂಗಳ ಒಳಗಡೆ ಈ ರೀತಿ ಮೊಳಕೆ ಬರೋದಕ್ಕೆ ಶುರುವಾಗುತ್ತೆ. ಈಗ ಮೊಳಕೆ ಬಂದ ನಂತರ ನಾವು ಅದನ್ನು ಬೇರೆಲ್ಲ ಬಿಟ್ಟಿರುತ್ತೆ ನೀಟಾಗಿ, ಅದನ್ನು ತೆಗೆದು ನಾವು ಪ್ಯಾಕೆಟಲ್ಲಿ ಈ ಮೊಳಕೆನ ಮೇಲ್ಭಾಗಕ್ಕೆ ಮಾಡಿದ ಹಾಗೆ ನೆಡೋದ್ರಿಂದ ತುಂಬ ಚೆನ್ನಾಗಿ ಬೇಗ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಇದು ಬೇರೆ ಎಷ್ಟು ಉದ್ದ ಬಂದಿದೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಇದನ್ನ ನಾವು ಸಾಂಗ್ ಹಾಕಂಗಿಲ್ಲ ಕಣ್ಣಲ್ಲಿ ಬೇಗ ಕೂಡ ಬರುತ್ತೆ. ಹೇಗೆ ಮಾಡ್ತೀವಿ ಅನ್ನೋದನ್ನ ಬೇಕಾದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈಗ ಮಣ್ಣನ್ನ ತಗೊಂಡಿದೀವಲ್ವಾ, ಇದಕ್ಕೆ ನೀಟಾಗಿ ಮಣ್ಣನ್ನ ತುಂಬಿಸಿ ಮುಕ್ಕಾಲು ಭಾಗ ಸ್ವಲ್ಪ ಟೈಟಾಗಿ ಈ ರೀತಿ ಅಮುಕ್ಬಿಟ್ಟು ಪ್ಯಾಕೆಟಿಗೆ ಮಣ್ಣನ್ನು ತುಂಬಿಸ್ಬೇಕಾಗತ್ತೆ. ಇದಕ್ಕೆ ಮಧ್ಯೆ ಸ್ವಲ್ಪ ಅಡಿಕೆ ಕಾಯಿ ಕೂರುವಷ್ಟು ಗ್ಯಾಪನ್ನು ಮಾಡಿ ಅದನ್ನು ಕೂಡ ನೀಟಾಗಿ ಸೆಕ್ಯೂರ್ ಮಾಡಬೇಕು ಟೈಟಾಗಿ. ಆಮೇಲೆ ಮತ್ತೆ ಮೇಲೆ ಕೂಡ ಮಣ್ಣು ಹಾಕೋದ್ರಿಂದ ಅಡಿಕೆ ಕಾಯಿ ಗೋಟನ್ನು ನೆಟ್ಟಿದ್ದ ಆಯಿತು. ಇವಾಗ ಇದೇ ರೀತಿ ಎಲ್ಲ ಪ್ಯಾಕೆಟ್ಗಳನ್ನು ಕೂಡ ನಾವು ಮಾಡ್ಕೊಬೇಕಾಗತ್ತೆ. ಯಾರಿಗೆಲ್ಲ ಈ ರೀತಿಯಾದಂತಹ ವೀಡಿಯೋಸ್ ಇಷ್ಟ ಆಗುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೋಡ್ತಾ ಇರ್ಬೋದು ಮಾಡಿದಂತಹ ಪ್ಯಾಕೆಟ್ಗಳನ್ನು ಈ ರೀತಿ ಜೋಡಿಸ್ಕೊಬೇಕಾಗತ್ತೆ. ಗ್ಯಾಪ್ ಬಿಟ್ಟು ಮಧ್ಯ ಮಧ್ಯ 2-3 ಲೈನ್ಗಳನ್ನು ಮಾಡ್ಕೊಂಡು ಜೋಡಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ನಮ್ಮ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನೇನು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಕೆಲಸಗಳನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದನ್ನು ಮರೆತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.